ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತ ಪಾಕಿಸ್ತಾನ ನಡುವಿನ ಕ್ರಿಕೆಟ್ನ ರೋಚಕ ಇತಿಹಾಸ ನಿಮ್ಗೆ ಗೊತ್ತಾ ಸ್ನೇಹಿತರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕ್ರಿಕೆಟ್ ಕೇವಲ ಕ್ರಿಕೆಟ್ ಮಾತ್ರ ಅದು ಪಾಲಿಟಿಕ್ಸ್ ಕೂಡ ಹೌದು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಪಾಲಿಟಿಕ್ಸ್ನಲ್ಲಿ ನಲ್ಲಿ ಪೀಸ್ ಇದ್ರೆ ಕ್ರಿಕೆಟ್ ಅಂಗಳದಲ್ಲೂ ಕೂಡ ಪೀಸ್ ಇರುತ್ತೆ ಪಾಲಿಟಿಕ್ಸ್ನಲ್ಲಿ ನಲ್ಲಿ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಪೀಸ್ ಇಲ್ಲ ಅಂದರೆ ಶಾಂತಿ ಇಲ್ಲ ಅಂದರೆ ಇಲ್ಲಿ ಘರ್ಷಣೆ ಇದ್ರೆ ಅದು ಕ್ರಿಕೆಟ್ ಮೇಲೂ ಕೂಡ ಹಗ್ಗ ಜಗ್ಗಾಟಕ್ಕೆ ಕಾರಣ ಆಗುತ್ತೆ ಪರಿಣಾಮ ಬೀರುತ್ತೆ ಫ್ರೆಂಡ್ಸ್ ಭಾರತ ಪಾಕ್ ಪಾಲಿಗೆ ಕ್ರಿಕೆಟ್ ಕೇವಲ ಕ್ರೀಡೆಯಾಗಿ ಉಳಿದೆ ಅದೊಂದು ಅಘೋಷಿತ ಯುದ್ಧನೇ ಆಗಿದೆ ಎಷ್ಟೋ ಬಾರಿ ಮ್ಯಾಚ್ ನಲ್ಲಿ ಸೋತಾಗ ಆಟಗಾರರ ಮನೆ ಮೇಲೆ ಕಲ್ಲು ಬಿದ್ದಿದೆ ಮೆಟ್ಟೆಲ ಬಿದ್ದಿದೆ ಪೊಲೀಸರ ಪ್ರೊಟೆಕ್ಷನ್ ಅಲ್ಲಿ ಆಟಗಾರರು ಓಡಾಡಬೇಕಾದ ಸಿಚುವೇಶನ್ ಕೂಡ ಆಗಿದೆ ಅಷ್ಟೊಂದು ಭಾವೋದ್ವೇಗದ ಉತ್ತುಂಗದಲ್ಲಿ ನಡೆಯುವ ಹೈ ವೋಲ್ಟೇಜ್ ಮ್ಯಾಚ್ಗಳಿವು ಅಷ್ಟೇ ಅಲ್ಲ ಐಸಿಸಿ ಟೂರ್ನಮೆಂಟ್ಗಳಲ್ಲಿ ಬಗೆದಷ್ಟು ಹಣವನ್ನು ಕೊಡುವ ಕಾಮದೇನು ಕೂಡ ಆಗಿದೆ ಭಾರತ ಪಾಕಿಸ್ತಾನ್ ಮ್ಯಾಚ್ ಐಸಿಸಿ ಪಾಲಿಗೆ ಐ ಪಾಲಿಗೆ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಪಾಲಿಗೂ ಕೂಡ ಹೌದು ಹೇಗಿದ್ದರೂ ಕೂಡ ಉಭಯ ತಂಡಗಳು ಯಾವುದೇ ದ್ವಿಪಕ್ಷೀಯ ಸರಣಿಯಲ್ಲಿ ಆಡೋದಿಲ್ಲ ಒಂದು ದೇಶದ ಮೇಲೆ ಮತ್ತೊಂದು ದೇಶ ಬಂದು ಆಡೋದಿಲ್ಲ ಹಾಗಿದ್ರೆ ಅದಕ್ಕೆ ಕಾರಣ ಏನು ಭಾರತ ಪಾಕ್ ಕ್ರಿಕೆಟ್ ರಿಲೇಷನ್ಶಿಪ್ ಹೇಗಿದೆ ಯಾಕೆ ಐ ಸಿ ಸಿ ಟೂರ್ನಿಯಲ್ಲಿ ಮಾತ್ರ ಈ ತಂಡಗಳು ಮುಖಾಮುಖಿ ಆಗ್ತವೆ ಈ ಹಿಂದೆ ಯಾವ ಯಾವಾಗ ಈ ಉಭಯ ತಂಡಗಳು ಸೀರೀಸ್ ಆಡಿದ್ವು ಕ್ರಿಕೆಟ್ಗೂ ಪಾಲಿಟಿಕ್ಸ್ಗೂ ಇರೋ ಕನೆಕ್ಷನ್ ಏನು ಎಲ್ಲ ಮಾಹಿತಿಯನ್ನು ಕೊಡ್ತೀವಿ ಕಡೆ ತನಕ ಮಿಸ್ ಮಾಡಿದೆ ಈ ವಿಡಿಯೋ ನೋಡಿ ನೀವಿನ್ನೂ ಕೂಡ ಮಸ್ತ್ ಮಗ ಡಾಟ್ ಕಾಮ್ ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಕ್ರಿಕೆಟ್ ಬ್ರಿಟಿಷರು ಕಂಡು ಹಿಡಿದ್ರು ಕೂಡ ಅದನ್ನ ಪಾಪ್ಯುಲರ್ ಮಾಡಿದ್ದು ಜನಪ್ರಿಯ ಮಾಡಿದ್ದು ಸಿಕ್ಕಾಪಟ್ಟೆ ಬೆಳೆಸಿದ್ದು ಅದು ಭಾರತನೇ ಅಷ್ಟೇ ಯಾಕೆ ಅದನ್ನೀಗ ಸಾಕಿ ಸಲಹಾ ಇರೋದು ಕೂಡ ಭಾರತನೇ ಅದಕ್ಕೆ ಒಂದೊಂದ್ಸಲ ಇದು ಭಾರತದೇ ಕ್ರೀಡೆ ಬ್ರಿಟಿಷರು ಬೈ ಮಿಸ್ಟೇಕ್ ಆಗಿ ಕಂಡು ಹಿಡಿದ್ರು ಅಷ್ಟೇ ಅಂತ ತಮಾಷೆ ಕೂಡ ಮಾಡಲಾಗತ್ತೆ ಸೊ ಈ ರೀತಿ ಬ್ರಿಟಿಷರ ಬಳುವಳಿಯಾಗಿ ಬಂದಿದ್ರು ಕೂಡ ಕ್ರಿಕೆಟ್ ಅನ್ನ ಪ್ರೀತಿಸಿ ಎತ್ತಿ ಮುದ್ದಾಡಿದ್ದು ಭಾರತ ಇಲ್ಲಿ ಭಾರತ ಅಂದ್ರೆ ಪಾರ್ಟಿಷನ್ ಗಿಂತ ಮುಂಚೆ ಅಂದ್ರೆ ದೇಶ ವಿಭಜನೆಗಿಂತ ಮುಂಚಿನ ಭಾರತವನ್ನ ಕೂಡ ಕನ್ಸಿಡರ್ ಮಾಡಬೇಕು ಹೀಗಾಗಿ ಸಹಜವಾಗಿ ವಿಭಜನೆ ಬಳಿಕ ಎರಡೂ ದೇಶಗಳಲ್ಲಿ ಕ್ರಿಕೆಟ್ ದೊಡ್ಡ ಕ್ರೀಡೆಯಾಗಿ ಬೆಳೆದು ನಿಲ್ತು ಎರಡೂ ತಂಡಗಳು ಕ್ರಿಕೆಟ್ನಲ್ಲಿ ಸ್ಟ್ರಾಂಗ್ ಟೀಮ್ಗಳಾಗಿ ಬೆಳೆದ್ಬಿಟ್ವು ಆದರೆ ಹೀಗಿದ್ರು ಕೂಡ ಉಭಯ ದೇಶಗಳು ಬೈಲ್ಯಾಟ್ರಲ್ ಅಥವಾ ಈ ದ್ವಿಪಕ್ಷೀಯ ಸರಣಿಯಲ್ಲಿ ಇತ್ತೀಚೆಗೆ ಆಡ್ತಾನೇ ಇಲ್ಲ ಯಾಕಂದ್ರೆ ಉಭಯ ದೇಶಗಳ ನಡುವಿನ ಸಂಬಂಧ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಮೇಲೆ ಅಂತಾರಾಷ್ಟ್ರೀಯ ಸಂಬಂಧ ಎರಡು ದೇಶಗಳ ಮಧ್ಯೆ ಹೇಗಿರುತ್ತೆ ಅದರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಭಾರತ ಪಾಕ್ ಕ್ರಿಕೆಟ್ ಅಂದ್ರೆ ಯುದ್ಧ ಕಾಶ್ಮೀರ ವಿಚಾರ ಉಗ್ರ ದಾಳಿಗಳು ಕ್ರಿಕೆಟ್ ನಿಲ್ಲಿಸ್ತಾ ಬಂದಿವೆ ಕ್ರಿಕೆಟ್ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾನೆ ಬಂದಿವೆ ತಟಸ್ಥ ಸ್ಥಳಗಳಲ್ಲಿ ಅಂದರೆ ನ್ಯೂಟ್ರಲ್ ವೆನ್ಯೂಸ್ ಭಾರತವೂ ಅಲ್ಲ ಪಾಕಿಸ್ತಾನವೂ ಅಲ್ಲ ಅಂತ ಜಾಗಗಳಲ್ಲಿ ಕ್ರಿಕೆಟ್ ಆಡಿಸಬೇಕಾದ ಸಿಚುವೇಷನ್ಸ್ ಕೂಡ ತುಂಬಾ ಸಲಿ ಬಂದಿದೆ ಭಾರತ ಪಾಕಿಸ್ತಾನ ಕ್ರಿಕೆಟ್ ಸಂಬಂಧ ದೇಶ ವಿಭಜನೆಯಾಗಿ ಕೆಲ ವರ್ಷಗಳಲ್ಲೇ ಶುರುವಾಯಿತು ಪಾಕಿಸ್ತಾನ ಹುಟ್ಟಿದ ಮರು ವರ್ಷವೇ ಅಂದ್ರೆ ಸಾವಿರದ ನಲವತ್ತೆಂಟರಲ್ಲೇ ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಅಂದ್ರೆ ಈಗಿನ ಐ ಸಿ ಸಿ ಅವಾಗ ಆ ಹೆಸರು ಇತ್ತು ಅದರ ಮೆಂಬರ್ಶಿಪ್ಪನ್ನು ಅನ್ನ ಪಡೆದವು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪೂರ್ಣ ಮೆಂಬರ್ಶಿಪ್ ಕೂಡ ಪಾಕಿಸ್ತಾನಕ್ಕೆ ಸಿಕ್ತು ಅದೇ ವರ್ಷ ಪಾಕಿಸ್ತಾನ ತಂಡ ಮೊತ್ತ ಮೊದಲ ಬಾರಿಗೆ ಭಾರತ ಪ್ರವಾಸವನ್ನ ಕೈಗೊಡ್ತು ದಿಲ್ಲಿ ಮ್ಯಾಚ್ ನಡಿತು ಮೊದಲ ಟೆಸ್ಟ್ ಮ್ಯಾಚ್ ಅನ್ನ ಭಾರತ ಗೆದ್ಕೊಂಡ್ರೆ ಲಕ್ನೋದಲ್ಲಿ ನಡೆದ ಎರಡನೇ ಟೆಸ್ಟ್ ಮ್ಯಾಚ್ ಪಾಕಿಸ್ತಾನ ಪಾಲಾಯ್ತು ನಂತರದ ಬಾಂಬೆ ಮ್ಯಾಚ್ ನಲ್ಲಿ ಗೆಲ್ಲೋ ಮೂಲಕ ಭಾರತ ಸರಣಿಯಲ್ಲಿ ಲೀಡ್ ಸಾಧಿಸಿತು ಅಷ್ಟೊತ್ತಿಗಾಗ್ಲೇ ಫ್ಯಾನ್ಸ್ ಎಷ್ಟು ಅಗ್ರೆಸಿವ್ ಆಗ್ಬಿಟ್ಟಿರ್ತಾರೆ ಕೊನೆಯ ಎರಡು ಮ್ಯಾಚ್ಗಳಲ್ಲಿ ಆಟಗಾರರು ಸೋಲಿನ ಭಯದಿಂದ ಸೋಲೋಕೆ ಅವಕಾಶನೇ ಇಲ್ವಲ್ಲ ನಮಗೆ ಅಂತ ತುಂಬಾ ಹೆದ್ಕೊಂಡು ಹೆದರ್ಕೊಂಡು ತುಂಬಾ ಡಿಫೆನ್ಸಿವ್ ಆಟ ಆಡ್ತಾರೆ ವಿಕೆಟ್ ಹೋಗದಿರೋ ತರ ಓಕೆ ಡ್ರಾ ಆದರೂ ಸಾಕು ಅನ್ನೋ ರೀತಿಯಲ್ಲಿ ಆಟ ಆಡ್ತಾರೆ ಹೀಗಾಗಿ ಎರಡು ಪಂದ್ಯ ಡ್ರಾನಲ್ಲಿ ಅಂತ್ಯ ಆಗ್ತವೆ ಈ ಮೂಲಕ ಭಾರತ ಪಾಕ್ ನಡುವಿನ ಗ್ರೇಟ್ ಕ್ರಿಕೆಟ್ ಸಂಬಂಧ ಅಧಿಕೃತವಾಗಿ ಈ ತರ ಶುರುವಾಗುತ್ತೆ ಈ ರೀತಿ ಸಾವಿರದ ಒಂಬೈನೂರ ಅರವತ್ತೊಂದರವರೆಗೆ ಒಂದಾದ ಮೇಲೊಂದರಂತೆ ಪ್ರವಾಸ ಮಾಡಿ ಕ್ರಿಕೆಟ್ ಆಡ್ತಾನೆ ಬರ್ತಾರೆ ಆದರೆ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧ ಈ ಸಂಬಂಧಕ್ಕೆ ಫಸ್ಟ್ ಟೈಮ್ ಬ್ರೇಕ್ ಆಗುತ್ತೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿ ನೇತೃತ್ವದಲ್ಲಿ ಬಾಂಗ್ಲಾ ವಿಮೋಚನೆ ಅಂದರೆ ಪಾಕಿಸ್ತಾನದಿಂದ ಬಾಂಗ್ಲಾವನ್ನ ಸಪರೇಟ್ ಮಾಡಿ ಬಾಂಗ್ಲಾದೇಶ ಅನ್ನೋ ಕಂಟ್ರಿಗೆ ಜನ್ಮ ನೀಡೋಕೆ ಕಾರಣ ಆದ್ಮೇಲಂತೂ ಇನ್ಮೇಲೆ ಕ್ರಿಕೆಟ್ ಭಾರತ ಮತ್ತು ಪಾಕ್ ನಡುವೆ ನಡೆಯೋದೇ ಇಲ್ವೇನೋ ಅನ್ನೋ ವಾತಾವರಣ ನಿರ್ಮಾಣ ಆಗುತ್ತೆ ಇದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರವರೆಗೆ ಅಂದರೆ ಸುಮಾರು ಹದಿನೇಳು ವರ್ಷಗಳ ಕಾಲ ಎರಡೂ ದೇಶಗಳ ನಡುವೆ ಯಾವುದೇ ಕ್ರಿಕೆಟೇ ನಡೆಯುವುದಿಲ್ಲ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಭಾರತ ಪಾಕ್ ಪ್ರವಾಸ ಮಾಡುವ ಮೂಲಕ ಮತ್ತೆ ಎರಡು ದೇಶಗಳ ನಡುವೆ ಕ್ರಿಕೆಟ್ ಶುರುವಾಯಿತು ನಂತರ ನಡೆದಂತಹ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರ ಸರಣಿಯಲ್ಲಿ ಜೈಪುರ್ ಮ್ಯಾಚ್ಗೆ ಅಂದಿನ ಪಾಕ್ ಅಧ್ಯಕ್ಷ ಮಿಲಿಟರಿ ಸರ್ವಾಧಿಕಾರಿ ಜನರಲ್ ಜಿಯಾ ಉಲ್ ಹಕ್ ಅವ್ರನ್ನ ಇನ್ವೈಟ್ ಮಾಡಲಾಗಿರುತ್ತೆ ಆಹ್ವಾನ ಕೊಟ್ಟು ಇದೇ ರೀತಿ ಕ್ರಿಕೆಟ್ ಮುಂದುವರೆದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭಾರತ ಪಾಕ್ ಪ್ರವಾಸ ಮಾಡಿದಾಗ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ಹತ್ಯೆಯಿಂದ ಟೂರ್ನ ಮಧ್ಯದಲ್ಲೇ ಟೀಮ್ ಇಂಡಿಯಾ ಆಟಗಾರರು ಭಾರತಕ್ಕೆ ವಾಪಸ್ ಬಂದಿರ್ತಾರೆ ತದನಂತರ ಎರಡು ದೇಶಗಳ ಸಂಬಂಧ ಅಷ್ಟೊಂದು ಸರಿಯಾಗಿರಲಿಲ್ಲ ಹಾಗಾಗಿ ಎಂಬತ್ತರ ದಶಕದ ಅಂತ್ಯದಿಂದ ಆಲ್ಮೋಸ್ಟ್ ತೊಂಬತ್ತರ ದಶಕದಾದ್ಯಂತ ಭಾರತ ಪಾಕಿಸ್ತಾನ್ ಮ್ಯಾಚ್ಗಳು ನ್ಯೂಟ್ರಲ್ ಅಥವಾ ತಟಸ್ಥ ಸ್ಥಳಗಳಾದ ಯು ಎ ಯುಎಇಲಿ ಶಾರ್ಜಾ ಮತ್ತು ಕೆನಡಾದ ಟೊರಾಂಟೋ ಇಲ್ಲೆಲ್ಲ ನಡೀತಾ ಇತ್ತು ಈ ಸರಣಿಗಳಿಗೆ ಅಧಿಕೃತವಾಗಿ ಫ್ರೆಂಡ್ಶಿಪ್ ಕಪ್ ಅಂತಾನೆ ಕರೆಯಲಾಗ್ತಾ ಇತ್ತು ಈ ಸ್ಥಳಗಳಲ್ಲೇ ಯಾಕೆ ಅಂದ್ರೆ ಈ ಯು ಎ ಇಲ್ ಆಗಿರ್ಬೋದು ಅಥವಾ ಕೆನಡಾದಲ್ಲಿ ಆಗಿರಬಹುದು ಭಾರತೀಯ ಮೂಲದವರು ಸ್ವಲ್ಪ ಜಾಸ್ತಿ ಇದ್ದಾರೆ ಒಂದಷ್ಟು ರೆಸ್ಪಾನ್ಸ್ ಬರುತ್ತೆ ಅನ್ನೋ ಲೆಕ್ಕಾಚಾರದಿಂದಾಗಿ ಆಮೇಲೆ ವರ್ಲ್ಡ್ ಕಪ್ ಚಾಂಪಿಯನ್ಸ್ ಲೀಗ್ ಟ್ರೈ ಸೀರೀಸ್ ಗಳು ಜಾಸ್ತಿ ಆದಂತೆ ಉಭಯ ತಂಡಗಳು ರೆಗ್ಯುಲರ್ ಆಗಿ ಮುಖಾಮುಖಿ ಆಗೋಕೆ ಶುರು ಮಾಡಿದ್ವು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಅಂದಿನ ಪ್ರಧಾನಿ ವಾಜಪೇಯಿ ಸೌಹಾರ್ದಯುತವಾಗಿ ಪಾಕಿಸ್ತಾನಕ್ಕೆ ಬಸ್ ಏರಿ ಹೋದಾಗ ಪಾಕ್ ತಂಡ ಭಾರತದಲ್ಲಿ ಐ ಟೆಸ್ಟ್ ಮ್ಯಾಚ್ಗಳನ್ನ ಆಡೋಕೆ ಭಾರತಕ್ಕೆ ಬಂದಿತ್ತು ಆದರೆ ಆ ಸರಣಿ ಮುಗಿದು ಅದೇ ವರ್ಷದ ಅಂತ್ಯದಲ್ಲಿ ಪಾಕಿಸ್ತಾನದ ಕುತಂತ್ರದಿಂದ ಮತ್ತೆ ಕಾರ್ಗಿಲ್ ಯುದ್ಧ ಶುರುವಾಗಿ ಕ್ರಿಕೆಟ್ ಸಂಬಂಧ ಪೂರ್ತಿ ಬಿದ್ದೇ ಹೋಯಿತು ಇನ್ನೇನು ಭಾರತ ಪಾಕಿಸ್ತಾನ ಕ್ರಿಕೆಟ್ ಆಡದಂಗೆ ಮರತೇ ಬಿಡಬೇಕು ಅನ್ನೋ ವಾತಾವರಣ ನಿರ್ಮಾಣವಾಗಿದ್ದಾಗಲೇ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಎರಡು ಸಾವಿರದ ಮೂರರಲ್ಲಿ ಮತ್ತೆ ಎರಡು ದೇಶಗಳ ನಡುವೆ ಶಾಂತಿ ಸ್ಥಾಪನೆ ಆಗಬೇಕು ಅಂತ ವಾಜಪೇಯಿ ಅವರು ಪ್ರತಿಪಾದಿಸಿದಾಗ ಭಾರತ ತಂಡ ಪಾಕ್ ಪ್ರವಾಸ ಕೈಗೊಳ್ಳುತ್ತೆ ಇದನ್ನು ಕ್ರಿಕೆಟ್ ಡಿಪ್ಲೊಮಸಿ ಅಂತನೇ ಕರೆಯಲಾಗುತ್ತೆ ಕ್ರಿಕೆಟ್ ರಾಜತಾಂತ್ರಿಕತೆ ಅಂತ ಸುಮಾರು ಹದಿನೈದು ವರ್ಷಗಳ ನಂತರ ಟೀಮ್ ಇಂಡಿಯಾ ಪಾಕ್ ನೆಲಕ್ಕೆ ಕಾಲಿಟ್ಟಿರುತ್ತೆ ಅದರ ಬೆನ್ನಲ್ಲೇ ಪಾಕ್ ಕೂಡ ಎರಡು ಸಾವಿರದ ಐದು ಎರಡು ಸಾವಿರದ ಆರರಲ್ಲಿ ಭಾರತಕ್ಕೆ ಬರುತ್ತೆ ಹೀಗೆ ಮತ್ತೆ ಎರಡು ದೇಶಗಳ ಕ್ರಿಕೆಟ್ ಸಂಬಂಧ ಪುನರ್ಜೀವ ಪಡಿತರಬೇಕಾದ್ರೆ ಎರಡು ಸಾವಿರದ ಎಂಟರಲ್ಲಿನ ಪಾಕ್ ಪ್ರಾಯೋಜಿತ ಮುಂಬೈ ದಾಳಿ ಕ್ರಿಕೆಟ್ಗೆ ಮತ್ತೊಮ್ಮೆ ಏಟ್ ಕೊಡುತ್ತೆ ಭಾರತ ಪಾಕ್ ಜೊತೆಗಿನ ಎಲ್ಲ ಕ್ರಿಕೆಟ್ ಮ್ಯಾಚ್ ಕ್ಯಾನ್ಸಲ್ ಮಾಡುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಪಾಕ್ ಪ್ರವಾಸದಲ್ಲಿದ್ದ ಲಂಕಾ ತಂಡದ ಮೇಲೆ ಉಗ್ರಗಾಮಿಗಳು ದಾಳಿ ಮಾಡಿದ್ರು ಆಗ ಆಟಗಾರನ ಸ್ಟೇಡಿಯಂನಿಂದ ನಿಂದ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಟಗಾರ ಶ್ರೀಲಂಕನ ಆಟಗಾರನ್ನ ಹೆಲಿಕಾಪ್ಟರ್ ಮೂಲಕ ಏರ್ ಲಿಫ್ಟ್ ಮಾಡಿ ಅಲ್ಲಿಂದ ಜೀವ ಉಳಿಸಬೇಕಾಗಿತ್ತು ಹೊರಗಡೆ ಗುಂಡು ಗುಂಡಿನ ಸೌಂಡ್ ಮೊಳಗ್ತಾ ಇತ್ತು ಉಗ್ರಗಾಮಿಗಳು ನುಗ್ಗಿಬಿಟ್ಟಿದ್ರು ಸ್ಟೇಡಿಯಂಗೆ ಆಗ ಇಡೀ ಜಗತ್ತಿಗೊಂದು ಸಂದೇಶ ರವಾನೆ ಆಯಿತು ಕ್ರಿಕೆಟ್ಗೆ ಅಥವಾ ಯಾವುದೇ ರೀತಿಯ ಮನುಷ್ಯರ ವಾಸಕ್ಕೆ ಪಾಕ್ ಯೋಗ್ಯ ಅಲ್ಲ ಸೇಫ್ ಜಾಗ ಅಲ್ಲ ಅನ್ನೋದು ಇಡೀ ಜಗತ್ತಿನಾದ್ಯಂತ ಮೆಸೇಜ್ ಪಾಸ್ ಆಯಿತು ಇದರಿಂದ ಕ್ರಿಕೆಟ್ ಜಗತ್ತಲ್ಲಿ ಪಾಕ್ ಏಕಾಂಗಿ ಆಗಿಬಿಡ್ತು ಒಂದು ದಶಕಕ್ಕೂ ಅಧಿಕ ಕಾಲ ಪಾಕ್ನಲ್ಲಿ ಯಾವುದೇ ಇಂಟರ್ನ್ಯಾಷನಲ್ ಕ್ರಿಕೆಟ್ ಚಟುವಟಿಕೆ ನಡೆಯೋದೇ ಇಲ್ಲ ಅಂತಾರಾಷ್ಟ್ರೀಯ ಪಂದ್ಯ ಬಿಡಿ ಪಾಕಿಸ್ತಾನಕ್ಕೆ ತನ್ನ ಟಿ ಟ್ವೆಂಟಿ ಲೀಗ್ ಪಾಕಿಸ್ತಾನ್ ಲೀಗ್ ಇದೆಯಲ್ಲ ಪಿ ಎಸ್ ಎಲ್ ಅದನ್ನು ಕೂಡ ನಡೆಸೋಕೆ ಸಾಧ್ಯ ಆಗೋದಿಲ್ಲ ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ ಆಯೋಜನೆಯಿಂದ ಕೂಡ ಪಾಕನ್ನು ಡ್ರಾಪ್ ಮಾಡಲಾಗುತ್ತೆ ಆದರೆ ಅದೇ ವರ್ಲ್ಡ್ ಕಪ್ನಲ್ಲಿ ಸೆಮಿಫೈನಲ್ ಮ್ಯಾಚ್ನಲ್ಲಿ ಭಾರತ ಪಾಕ್ ಮುಖಾಮುಖಿಯಾದಾಗ ಪಾಕ್ ಪ್ರಧಾನಿ ಯೂಸುಫ್ ರಜಾ ಗಿಲಾನಿ ಅವರನ್ನ ಭಾರತಕ್ಕೆ ಆಹ್ವಾನಿಸಲಾಗಿತ್ತು ಭಾರತದ ಪ್ರಧಾನಿ ಮನಮೋಹನ್ ಸಿಂಗ್ ಕೂಡ ಆ ಟೈಮ್ನಲ್ಲಿ ಬಂದು ಮ್ಯಾಚ್ ನೋಡಿದ್ರು ಇದಾದ್ಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ಮತ್ತೆ ದ್ವಿಪಕ್ಷೀಯ ಸರಣಿಗಳನ್ನು ಶುರು ಮಾಡೋ ಪ್ರಯತ್ನ ನಡೆದಿತ್ತು ಪಾಕ್ ತಂಡ ಮೂರು ಓಡಿ ಐ ಹಾಗೂ ಎರಡು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡೋಕೆ ಭಾರತಕ್ಕೆ ಬಂತು ಈ ಮೂಲಕ ಮತ್ತೊಮ್ಮೆ ಕ್ರಿಕೆಟ್ ಸಂಬಂಧ ಶುರುವಾಗ ಲಕ್ಷಣ ಕಾಣಿಸ್ತಾ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಾಕ್ ಕ್ರಿಕೆಟ್ ಸಂಸ್ಥೆ ಪಿ ಸಿ ಬಿ ಭಾರತದೊಂದಿಗೆ ಆರು ದ್ವಿಪಕ್ಷೀಯ ಸರಣಿ ಆಡೋದಾಗಿ ಅನೌನ್ಸ್ ಕೂಡ ಮಾಡಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ನೇತೃತ್ವದ ಎನ್ ಸರ್ಕಾರ ನೀವು ಆ ಕಡೆಯಿಂದ ಭಯೋತ್ಪಾದನೆ ಮಾಡ್ತಾರಿ ಮತ್ತೊಂದು ಕಡೆಯಿಂದ ಕ್ರಿಕೆಟ್ ಆಡೋಣ ಬನ್ನಿ ಅಂತ ಕರಿತಾರೆ ಎರಡು ಒಟ್ಟಿಗೆ ನಡೆಯೋಕೆ ಸಾಧ್ಯ ಇಲ್ಲ ಫಸ್ಟ್ ನೀವು ನಿಮ್ಮೊಂದಿಗೆ ನಾವು ಮಾತಾಡಬೇಕು ಅಂದ್ರೆ ಬಿಸ್ನೆಸ್ ಮಾಡಬೇಕು ಅಂದ್ರೆ ಆಟ ಆಡಬೇಕು ಅಂದ್ರೆ ನಾರ್ಮಲ್ ಸಂಬಂಧ ಹೊಂದಬೇಕು ಅಂದ್ರೆ ನೀವು ಭಯೋತ್ಪಾದನೆಯನ್ನು ಫಸ್ಟ್ ಸ್ಟಾಪ್ ಮಾಡಲೇಬೇಕು ಅನ್ನೋ ನಿಲುವನ್ನ ತಗೊಡಿತು ಬಿಸಿಸಿಐ ಕೂಡ ನಮಗೆ ಪಾಕ್ ಜೊತೆಗೆ ಕ್ರಿಕೆಟ್ ಆಡೋಕೆ ಸರ್ಕಾರದ ಒಪ್ಪಿಗೆ ಬೇಕು ಅಂತ ಹೇಳಿದ್ರಿಂದ ಈವರೆಗೆ ಯಾವುದೇ ದ್ವಿಪಕ್ಷೀಯ ಸರಣಿ ಏರ್ಪಟ್ಟಿಲ್ಲ ಕೇವಲ ಟಿ ಟ್ವೆಂಟಿ ಓಡಿ ಐ ವರ್ಲ್ಡ್ ಕಪ್ಗಳಲ್ಲಿ ಚಾಂಪಿಯನ್ಸ್ ಟ್ರೋಫಿಗಳಲ್ಲಿ ಈ ರೀತಿ ಐಸಿಸಿ ಟೂರ್ನಿಗಳಲ್ಲಿ ಮಾತ್ರ ಉಭಯ ಟೀಮ್ಗಳು ಮುಖಾಮುಖಿಯಾಗಿವೆ ಮುಖಾಮುಖಿ ಆಗಿವೆ ಭಾರತ ಆಯೋಜನೆ ಮಾಡಿದ ಟೂರ್ನಿಗಳಲ್ಲಿ ಪಾಕ್ ಕೆಲವೊಮ್ಮೆ ಭಾರತಕ್ಕೆ ಬಂದು ಆಡಿದೆ ಆದರೆ ಪಾಕಿಸ್ತಾನದಲ್ಲಿ ಇದುವರೆಗೆ ಯಾವುದೇ ಅಂತಾರಾಷ್ಟ್ರೀಯ ಟೂರ್ನಿಮೆಂಟ್ ಇತ್ತೀಚೆಗೆ ನಡೆದೇ ಇರೋದ್ರಿಂದ ಭಾರತಕ್ಕೆ ಪಾಕ್ ನೆಲದಲ್ಲಿ ಆಡೋ ಸಂದರ್ಭ ಬಂದಿರಲಿಲ್ಲ ಇನ್ನು ಸಿ ಗೆ ಭಾರತದಿಂದಲೇ ಅತಿ ಹೆಚ್ಚು ಆದಾಯ ಕೂಡ ಸಿಗೋದ್ರಿಂದ ಸಿ ಯಲ್ಲಿ ಬಿಸಿಸಿ ಇದೆ ಆಟ ಜಾಸ್ತಿ ನಡೆಯುತ್ತೆ ಆದರೆ ಈಗ ಪಾಕ್ ಕೂಡ ಅಂತಾರಾಷ್ಟ್ರೀಯ ಸರಣಿಗಳನ್ನು ಹೋಸ್ಟ್ ಮಾಡೋಕೆ ಶುರು ಮಾಡಿದೆ ಈಗಾಗಲೇ ಆಸ್ಟ್ರೇಲಿಯಾ ಪಾಕ್ ನೆಲದಲ್ಲಿ ಆಡಿ ಬಂದಿದ್ದು ಶೀಘ್ರದಲ್ಲಿ ಇಂಗ್ಲೆಂಡ್ ನ್ಯೂಜಿಲೆಂಡ್ ಕೂಡ ಆಡೋಕೆ ಹೋಗ್ತಾರೆ ಹೀಗಾಗಿ ಮುಂಬರೋ ತನ್ನ ಪಾಲಿನ ಸಿ ಟೂರ್ನಿಗಳನ್ನ ಪಾಕ್ ನೆಲದಲ್ಲೇ ನಾವು ಅಂತ ಪಾಕಿಸ್ತಾನ ಪಟ್ಟಿ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಗ ಭಾರತ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಕುತೂಹಲದ ವಿಚಾರ ಈಗಿನ ಐ ಸಿ ಸಿ ರೂಲ್ಸ್ ಪ್ರಕಾರ ಯಾವುದಾದ್ರೂ ಟೀಮ್ ನಾನು ಇಂಥ ಟೀಮ್ ಮೇಲೆ ಮ್ಯಾಚ್ ಆಡಲ್ಲ ಅಂತ ಹೇಳಿದ್ರೆ ಐ ಸಿ ಸಿ ಟೂರ್ನಿಯಲ್ಲಿ ಇಡೀ ಟೂರ್ನಿಯಿಂದನೇ ಹೊರಗುಳಿಬೇಕಾಗತ್ತೆ ಒಂದು ವೇಳೆ ಪಾಕಿಸ್ತಾನದಲ್ಲಿ ವಿಶ್ವಕಪ್ ನಡೆಯಿತು ಅಂತ ಅನ್ಕೊಳ್ಳಿ ಅಥವಾ ಯಾವುದಾದ್ರು ಒಂದು ಐ ಸಿ ಸಿ ಟೂರ್ನಿಮೆಂಟ್ ನಡೀತು ಅಂತ ಅನ್ಕೊಳ್ಳಿ ನಾವು ಪಾಕಿಸ್ತಾನದ ಮೇಲೆ ಆಡಲ್ಲ ಆ ನೆಲದಲ್ಲಿ ಆಡಲ್ಲ ಅಂತ ಹೇಳಿದ್ರೆ ಟೂರ್ನಿಯಿಂದಾನೇ ಹೊರಗಿರಬೇಕಾಗತ್ತೆ ಭಾರತ ಒಂದು ವೇಳೆ ಅಥವಾ ಆ ಟೂರ್ನಿಯಲ್ಲಿ ಆಡೋ ಅವಕಾಶವನ್ನೇ ಕಳ್ಕೊಳ್ಬೇಕಾಗತ್ತೆ ಸೊ ಅಂಥ ಸಿಚುವೇಶನ್ ಬಂದರೆ ಭಾರತ ಏನ್ ಮಾಡುತ್ತೆ ಅನ್ನೋ ಕುತೂಹಲ ಈಗ ಮನೆ ಮಾಡಿದೆ ಏನು ಕ್ರಿಕೆಟ್ ನಲ್ಲಿ ಭಾರತ ಪಾಕ್ ಬಲಾಬಲ ನೋಡಿದ್ರೆ ಇದುವರೆಗೂ ಟೆಸ್ಟ್ ಐ ಟಿ ಟ್ವೆಂಟಿ ಎಲ್ಲವೂ ಕೂಡ ಸೇರಿದಂತೆ ಒಟ್ಟು ಇನ್ನೂರು ಪಂದ್ಯಗಳು ಆಗಿದ್ದು ಅದರಲ್ಲಿ ಭಾರತ ಎಪ್ಪತ್ತು ಮ್ಯಾಚ್ ಗಳನ್ನ ಗೆದ್ರೆ ಪಾಕಿಸ್ತಾನ ಎಂಬತ್ತೇಳು ಮ್ಯಾಚ್ಗಳಲ್ಲಿ ಗೆದ್ದಿದೆ ಉಳಿದಂತೆ ನಲವತ್ ಪಂದ್ಯ ಡ್ರಾ ಟೈ ಅಥವಾ ಯಾವುದೇ ಫಲಿತಾಂಶ ಬಂದಿಲ್ಲ ಏನು ಸಿ ಟೂರ್ನಿಗಳಲ್ಲಿ ಮಾತ್ರ ಭಾರತ ಪ್ರಾಬಲ್ಯವನ್ನು ಮೆರೆದಿದೆ ಒಟ್ಟು ಹದಿನೆಂಟು ಮ್ಯಾಚ್ಗಳು ಗಳು ನಡೆದಿದ್ದು ಇದರಲ್ಲಿ ಭಾರತ ಹದಿಮೂರು ಗೆದ್ದಿದೆ ಪಾಕಿಸ್ತಾನ ನಾಲ್ಕು ಬಾರಿ ಮಾತ್ರ ವಿನ್ ಆಗಿದೆ ದ್ವಿಪಕ್ಷೀಯ ಮ್ಯಾಚ್ಗಳು ಬಂದಾಗ ಐ ಸಿ ಸಿ ಟೂರ್ನಮೆಂಟ್ ಹೊರತುಪಡಿಸಿ ಐಸಿಸಿ ವರ್ಲ್ಡ್ ಕಪ್ ಇಂಥವೆಲ್ಲ ಹೊರತುಪಡಿಸಿ ಬಂದಾಗ ಪಾಕಿಸ್ತಾನ ಜಾಸ್ತಿ ಗೆದ್ದಿದೆ ಆದರೆ ಐ ಸಿ ಸಿ ಟೂರ್ನಿಗಳಲ್ಲಿ ಮಾತ್ರ ಪದೇ ಪದೇ ಪಾಕಿಸ್ತಾನಕ್ಕೆ ಭಾರತ ಸೋಲಿನ ರುಚಿ ತೋರಿಸಿದೆ ಆದರೆ ಕಳೆದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಪಾಕಿಸ್ತಾನ ಭಾರತಕ್ಕೆ ಸೋಲಿನ ರುಚಿ ತೋರಿಸಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಭಾರತ ಪಾಕ್ ಕ್ರಿಕೆಟ್ ಸಂಬಂಧ ಯಾವ ರೀತಿ ಎರಡು ದೇಶಗಳ ನಡುವಿನ ಅಂತಾರಾಷ್ಟ್ರೀಯ ರಾಜಕಾರಣದ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಗಡಿಯಲ್ಲಿನ ಶಾಂತಿ ಅಥವಾ ಅಲ್ಲಿ ನಡೆಯುವಂತ ಸಂಘರ್ಷ ಯಾವ ರೀತಿ ಎರಡು ದೇಶಗಳ ನಡುವಿನ ಆಟಗಾರರ ಕ್ರಿಕೆಟ್ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ನಿಮಗೆಲ್ಲ ಗೊತ್ತಿರ್ಬೋದು ಈ ಕಾರಣದಿಂದಾಗಿಯೇ ಐ ಪಿ ಎಲ್ನಲ್ಲಿ ಈಗ ಪಾಕಿಸ್ತಾನದ ಯಾವ ಆಟಗಾರರು ಕೂಡ ಆಡ್ತಾ ಇಲ್ಲ ಐ ಪಿ ಎಲ್ ತುಂಬಾ ದುಡ್ಡಿನ ಹೋಳಿ ನಡೆಯುವಂತಹ ಒಂದು ಕ್ರೀಡಾಕೂಟ ಇಲ್ಲಿ ಪಾಕಿಸ್ತಾನ ಆಟಗಾರರು ಸಿಕ್ಕಾಪಟ್ಟೆ ದುಡ್ಡು ಎಣಿಸ್ತಾ ಇದ್ರು ಭಾರತದ ಹಲವಾರು ಐ ಪಿ ಎಲ್ ಟೀಮ್ಗಳಲ್ಲಿ ಪಾಕಿಸ್ತಾನ ಬೌಲರ್ಗಳು ಬ್ಯಾಟ್ಸ್ಮನ್ಗಳು ಸಿಕ್ಕಾಪಟ್ಟೆ ಅಬ್ಬರಿಸ್ತಾ ಇದ್ರು ಆದ್ರೆ ಅದರ ಮೇಲೂ ಕೂಡ ಬ್ಯಾನ್ ಇದೆ ಈಗ ಅವರಿಗೆ ಇಲ್ಲೂ ಕೂಡ ದುಡ್ಡು ಮಾಡ್ಕೊಳ್ಳಕ್ಕೆ ನಾವೇ ಯಾಕೆ ಬಿಡಬೇಕು ಅವ್ರಿಗೆ ಏನಕ್ಕೆ ಇಲ್ಲಿ ಅವಕಾಶ ಕೊಡಬೇಕು ಅಂತ ಅಲ್ಲೂ ಕೂಡ ಬ್ಯಾನ್ ಮಾಡಲಾಗಿದೆ ಸೊ ಈ ರೀತಿ ಭಾರತ ಮತ್ತು ಪಾಕಿಸ್ತಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಿಕೆಟ್ ಒಂದು ಸ್ಪೋರ್ಟ್ಸ್ ಆಗಿ ಮಾತ್ರ ಉಳ್ಕೊಂಡಿಲ್ಲ ಅದು ಹಲವು ಆಂಗಲ್ ಗಳನ್ನ ಹಲವು ಆಯಾಮಗಳನ್ನ ಹೊಂದಿರೋ ಒಂದು ಈವೆಂಟ್ ಆಗಿ ಮಾರ್ಪಾಡಾಗಿ ಹೋಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ